ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡಿರೋವಂಥ ಚಿತ್ರಗಳು ಬೇಕಾದಷ್ಟಿದೆ, ಆದರೆ ಲೀಡಾಗಿ ಮಾಡ್ತಿರೋವಂತಹ ಮೊದಲನೇ ಸಿನಿಮಾ. ನನಗೆ ಆ್ಯಕ್ಟಿಂಗ್ ಕೂಡ ಹೊಸದಲ್ಲ, ಯಾಕೆಂದರೆ ನಾನು ನಾನು ಕಲ್ತಿರೋದು ಹೆಚ್ಚಾಗಿ ಥಿಯೇಟರಲ್ಲಿ. ಅಲ್ಲಿಂದಲೇ ನಾನು ಸಿಂಗರ್ ಆಗಬೇಕು ಅಂತ ಕೂಡ ನನಗೆ ಪ್ರೇರೇಪಣೆ ಸಿಕ್ಕಿದ್ದು. ಸೊ ಮಂಡ್ಯ ರಮೇಶ್ ಮತ್ತು ರಾಜು ಅನಂತ ಸ್ವಾಮಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಟಿಂಗ್ ವಾಸ್ ಆಲ್ವೇಸ್ ಮೈ ಫೇವ್ರೆಟ್, ಬಟ್ ನಾನು ಯಾವಾಗಲೂ ನಾಟಕಗಳು ಮಾಡ್ತಾ ಇದ್ದೆ. ಬೆನಕ ತಂಡದಲ್ಲಿ ಈಗಲೂ ನಾಟಕಗಳು ಮಾಡ್ತಿದ್ದೀನಿ. ಆದರೆ ಸಿನಿಮಾ ಮಾಡೋಕ್ಕೆ ನನಗೆ ಸ್ವಲ್ಪ ಒಂಥರ ಇಸ್ಮೋರ್ಸಿತ್ತು. ಯಾಕಂದರೆ ಒಂದು ಕ್ಯಾರೆಕ್ಟರ್ ಅಂತ ಮಾಡಬೇಕು ಅಂದರೆ ಅದಕ್ಕಿರೋ ಇಂಪಾರ್ಟೆನ್ಸ್ ಹೇಗೆ ಅಂದರೆ, ನಾವು ವಾಪಸ್ ಬೇರೆ ಕಡೆ ಹೋಗಿ ಆ ಚಿತ್ರದ ಬಗ್ಗೆ ನೆನಪಿಸ್ಕೊಂಡ್ರೆ ನಂಗೆ ಆ ಕ್ಯಾರೆಕ್ಟರ್ ಇಷ್ಟ ಆಯಿತು, ಅಥವಾ ಆ ಕ್ಯಾರೆಕ್ಟರಿಂದ ಮೂವಿಯಲ್ಲಿ ಏನೋ ಬದಲಾವಣೆ ಆಯಿತು ಅನ್ನೋದು ಬರಬೇಕು ಅನ್ನೋದು ನನಗಿತ್ತು. ಹಾಗಾಗಿ ನಾನು ಒಪ್ಕೊಳ್ತಿರ್ಲಿಲ್ಲ. ತುಂಬ ಸಿನಿಮಾಗಳು ಕೇಳಿದರು, ತುಂಬ ಕ್ಯಾರೆಕ್ಟರ್ಸ್ ಕೇಳಿದರು, ಬಟ್ ನಾನು ಯಾವುದಕ್ಕೂ ಒಪ್ಕೋತಿರ್ಲಿಲ್ಲ. ಯಾಕಂದರೆ ನನಗೆ ಅನಿಸ್ಬೇಕು, ನಾನು ಮಾಡಬೇಕು ಅಂತ ಆ ಥರ ಕ್ಯಾರೆಕ್ಟರ್ ಈಗ ಬಂತು. ಸೊ ಸೇನಾಪುರ ಮಾಡ್ತಿದ್ದೀನಿ. ಆದರೆ ಹೊಸ ವಿಶೇಷ ಏನಂದರೆ ಸೇನಾಪುರದಲ್ಲಿ ಲೀಡ್ ಜೊತೆಗೆ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡ್ತಿದ್ದೀನಿ, ಡೆಬ್ಯೂ. ಹಾಂ, ವಿಶೇಷ ಏನಂದರೆ ಲೀಡ್ ಆಗಿ ಆ್ಯಕ್ಟ್ ಮಾಡೋದಲ್ಲದೆ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡ್ತಿದ್ದೀನಿ ಸೇನಾಪುರದಲ್ಲಿ. ಸೊ ಹೊಸ ಅನುಭವ ನನಗೆ. ಹೌದು, ಚಾಲೆಂಜಿಂಗ್ ಇನಿಷಿಯಲಿ ಏನೂ ಅನಿಸಿಲ್ಲ, ಯಾಕಂದರೆ ಇನ್ನೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಇನ್ನೂ ಮಾಡಿಲ್ಲ. ಸೊ ಇನ್ನೂ ಚಾಲೆಂಜಿಂಗ್ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಮೂವಿ ರೀಲ್ ಸಿಕ್ಕ ಮೇಲೆ ಗೊತ್ತಾಗುತ್ತೆ ಎಷ್ಟು ಚಾಲೆಂಜಿಂಗ್ ಆಗಿದೆ ಅದಕ್ಕೆ ಮ್ಯೂಸಿಕ್ ಮಾಡೋದು ಅಂತ. ಬಟ್ ಎರಡು ಹಾಡ್ ರೆಡಿ ಇದೆ, ಅದು ತುಂಬ ಡಿಫ್ರೆಂಟ್ ಆಗಿದೆ. ನಾನು ಇಲ್ಲಿವರೆಗೂ ಹಾಡಿರೋದ್ರಲ್ಲಿ ಅಥವಾ ಕಂಪೋಸ್ ಮಾಡಿರೋದನ್ನ ಹೊರತಾಗಿ ಇದು ತುಂಬ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಎರಡು ಹಾಡಿದೆ, ಒಂದು ಮಾಸ್ ಅಂತ ಹೇಳ್ಬೋದು, ಅದು ನಾಲ್ಕು ಜನ ಸಿಂಗರ್ಸ್ ಹಾಡಿದ್ದಾರೆ, ಅನಿರುದ್ಧ, ಚೇತನ್ ಮತ್ತು ನಿಖಿಲ್ ಆ್ಯಂಡ್ ಮಧ್ವೇಶ್ ಅಂತ ನಾಲ್ಕು ಜನ ಹಾಡಿದ್ದಾರೆ. ಇನ್ನೊಂದು ಸಾಂಗ್ ಇದೆ, ಅದನ್ನು ನಾನು ಹಾಡ್ತಿದ್ದೀನಿ. ನನ್ನ ಕ್ಯಾರೆಕ್ಟರ್ ಅವಳು ಆ್ಯಕ್ಚುಲಿ ಒಂದು ಎನ್ ಜಿ ಒ ಮೂಲಕ ಬರೋ ಟೀಚರು. ಆ ಹಳ್ಳಿಗೆ ಮಕ್ಕಳನ್ನು, ಹೆಣ್ಮಕ್ಳನ್ನು ನೀವು ಶಾಲೆಗೆ ಕಳಿಸ್ತಾ ಇಲ್ಲ ಅಂತ, ಆ ದೃಷ್ಟಿಯಿಂದ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಅಂತ ಬರ್ತಾಳೆ. ಆದರೆ ಅವಳಿಗೆ ಬೇರೆ ಎಲ್ಲ ಕಾಣುತ್ತೆ, ಅಂದರೆ ಆ ಹಳ್ಳಿಯಲ್ಲಿ ಏನೇನು ನಡೀತಾ ಇದೆ, ಆ ಹಳ್ಳಿಯ ಹೆಣ್ಮಕ್ಳಿನ ಮನಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಸೊ ಶಿ ಬ್ರಿಂಗ್ಸ್ ಅ ಲಾಟ್ ಆಫ್ ಚೇಂಜಸ್, ಅಂದರೆ ಬಂದು ನಿಮ್ಮ ಬದುಕು ಇದಲ್ಲ, ನೀವು ಬದುಕೋ ರೀತಿ ಇದೆಲ್ಲ ಬೇರೆ ಇದೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸಮಾಜ ಮತ್ತು ನಮ್ಮ ಬದುಕಿನ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಅಂತ ಹೇಳಿ ತುಂಬ ಚೇಂಜಸ್ ತರುವಂಥ ಕ್ಯಾರೆಕ್ಟರ್. ಹಾಂ, ಅಂದರೆ ಅದರ್ ದ್ಯಾನ್ ಸೇನಾಪುರ. ಓಕೆ, ಅದರ್ ದ್ಯಾನ್ ಸೇನಾಪುರ ತುಂಬ ಇಂಡಿವಿಜುವಲ್ ಸಾಂಗ್ಸ್ ಬರ್ತಾ ಇದೆ, ಅಂದರೆ ರಾಕ್, ಪಾಪ್, ಜಾಸ್ ಆ ಥರ ಹೊಸ ಹೊಸ ಜಾನರ್ಸಲ್ಲಿ ಹೊಸ ಹಾಡುಗಳು ಬರೋದಿದೆ. ಈ ವರ್ಷ ಒಂದು ಬರುತ್ತೆ, ಈ ಮುಂದಿನ ವರ್ಷ ಸಾಲಾಗಿ ಬರೋದಿದೆ ಹಾಡುಗಳು.